ಡಿಕೆಶಿ ಟ್ರಬಲ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಇದೀಗ ನಮ್ಮ ಇದೇ ಚರ್ಚೆಯಲ್ಲಿ ಶ್ಯಾಮ್ ಸುಂದರ್ ಅವರು ಜಾಯ್ನ್ ಆಗಿದ್ದಾರೆ, ಹಿರಿಯ ವಕೀಲರು. ಸ್ವಾಗತ ನಮಗೆ ಶ್ಯಾಮ್ ಸುಂದರ್ ಅವರೇ. ಏನು ಅಹಮದ್ ಅವರೇ, ಒಂದು ಪ್ರಶ್ನೆ ಇತ್ತು. ನಾವೆಲ್ಲ ಪೂರ್ತಿ ಮಾತಾಡ್ತಿರೋದು ಮೆರಿಟ್ ಆಫ್ ದಿ ಕೇಸ್. ಈ ಕೇಸ್ ಯಾವ್ಯಾವ ಆ್ಯಂಗಲಲ್ಲಿ ಹೋಗಬಹುದಾಗುತ್ತೆ, ಸೆಕ್ಷನ್ ಐ ಪಿ ಸಿ ಸೆಕ್ಷನ್ 201 ಏನು ಹೇಳುತ್ತೆ, 204 ಏನು ಹೇಳುತ್ತೆ, ಐ ಟಿ ಕಾಯ್ದೆ 276C ಏನು ಹೇಳುತ್ತೆ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಲ್ಲಿ ಐ ಟಿ ಕಾಯ್ದೆ 276 ಉದ್ದೇಶಪೂರ್ವಕವಾಗಿ ತೆರಿಗೆ ವಂಚನೆ ಆರೋಪ. ಐ ಟಿ ಕಾಯ್ದೆ 276 ಆರು ತಿಂಗಳಿಂದ 7 ವರ್ಷದವರೆಗೂ ಇನ್ ಕೇಸ್ ತಪ್ಪುಗಳು ಸಾಬೀತಾದರೆ ಜೈಲು ಶಿಕ್ಷೆ ಆಗಬಹುದಾಗುತ್ತೆ ಅಂತಿದೆ. ನೀವೇನು ಹೇಳ್ತಿದ್ದೀರಿ, ಮುಂಚೆನೇ ನ್ಯೂಸ್ ಬಂದಿತ್ತು, ಮುಂಚೆನೇ ನ್ಯೂಸ್ ಬಂದಿತ್ತು ಎನ್ನುವುದು ಇದು ಯಾವ ವಿಚಾರಗಳಿಗೂ ಕೂಡ ಒಂದು ಬೇಲ್ ಅಲ್ಲ, ಪ್ರೊಸೀಜರಲ್ ಆಗಿ ಏನೇನು ಹೋಗಬೇಕು ಅದು ಹೋಗ್ತಾ ಇದೆ ಅಂತ. ಅಲ್ಲ ಈಗ ಇಲ್ಲೂ ಈಗ ಬರೀ ಸಮನ್ ಕೇಸ್ ಅದು, ಈಗ ಸಮನ್ ಆಗಿದೆ ಮುಗಿಲಿ, ಯಾಕೆ ವೈ ವಿ ಶುಡ್ ಜಂಪ್ ಇನ್ ಟು ಕನ್ಕ್ಲೂಷನ್? ನಾವು ಕನ್ಕ್ಲೂಷನ್ ಬರ್ತಿಲ್ಲ, ಏನಾಗಬಹುದು ಅಂತ ಕೇಳ್ತಾ ಇದೀವಿ ಅಷ್ಟೇ. ಈಗ ಅದು ಇವಾಗ ಎವಿಡೆನ್ಸಸ್ ಮೇಲೆ ಅಲ್ಲಿರ್ತಕ್ಕಂಥ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ, ಇದು ಇಟ್ ಈಸ್ ಎನ್ಕ್ವೈರಿ ಟ್ರಯಲ್ ಇದು, ಆಯ್ತಾ? ಈಗ ಅದು ಇಟ್ ಟೇಕ್ಸ್ ಟೈಮ್ ಅಲ್ವಾ? ಈಗ ಯಾಕೆ ವೈ ವಿ ಶುಡ್ ಜಂಪ್ ಇನ್ ಟು ಕನ್ಕ್ಲೂಷನ್? ಅಲ್ಲಿ ಪ್ರಶ್ನೆ ನಮ್ದು, ಯಾಕೆ ಈ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಥರದ್ದು ಏನೇ ಬೆಳವಣಿಗೆ ಆದರೂ ಇಲ್ಲಿ ಕೇಂದ್ರ ಸರ್ಕಾರದೇನೋ ಪಾತ್ರ ಇದೆ, ಬಿ ಜೆ ಪಿ ಅವರೇನೋ ಮಾಡ್ತಾ ಇದ್ದಾರೆ, ಬಿ ಜೆ ಪಿಯಿಂದನೇ ಆಗ್ತಾ ಇರೋದಿದೆಲ್ಲ, ಇನ್ನೊಂದಷ್ಟು ಜನ ಟಾರ್ಗೆಟಲ್ಲಿದ್ದಾರೆ, ಲಿಸ್ಟಲ್ಲಿದ್ದಾರೆ, ಈ ಮಾತುಗಳು ನಿಮ್ಮ ನಾಯಕರ ಕಡೆಯಿಂದನೇ ಬರ್ತಾ ಇರುತ್ತಲ್ಲ, ಅದಕ್ಕೆ ದಟ್ಸ್ ವೈ ಐ ಆಮ್ ಆಸ್ಕಿಂಗ್. ಈಗ ಅದು ಎರಡನೇ ಪ್ರಶ್ನೆ, ಅದಕ್ಕೆ ಈಗ ನಾವು ಉತ್ತರ ಕೊಡ್ತಕ್ಕಂಥದ್ದು ಸೂಕ್ತ ಈಗ ಸೂಕ್ತ ಅಲ್ಲ. ಈಗಿರ್ತಕ್ಕಂಥ ಪ್ರಶ್ನೆ ಈಗೇನಿಲ್ಲ, ಇಟ್ ಈಸ್ ಎ ಡ್ಯೂ ಪ್ರಾಸೆಸ್. ಇದು ನೋಟಿಸ್ ಕೊಟ್ಟಿದೆ, ಈಗ ಅವರು ಸೆಕ್ಷನ್ 280D ಸ್ಪೆಷಲ್ ಕೋರ್ಟ್ಸು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ, ಅದರಲ್ಲಿ ನೋಟಿಫಿಕೇಷನ್ ಮಾಡಿ ಅವ್ರಿಗೆ ಪವರ್ ಕೊಟ್ಟಿದ್ದಾರೆ. ಈಗ ಎನ್ಕ್ವೈರಿ ಸ್ಟೇಜ್ನಲ್ಲಿ ಇದೆ ಅದು. ಓನ್ಲಿ ಸಮನ್ ಹ್ಯಾಸ್ ಬಿನ್ ಇಶ್ಯೂಡ್, ಸಮನ್ ಆಗಿ ಅದರಲ್ಲಿ ಕಂಡಕ್ಟ್ ಮಾಡ್ತಾರೆ, ಅದಾದಮೇಲೆ ಆಗ್ತಕ್ಕಂಥದ್ದು ಅದು. ಓಕೆ ಫೈನ್. ಇಲ್ಲಿ ಶ್ಯಾಮ್ ಸುಂದರ್ ಅವರೇ, ನಾವು ಈ ಕೇಸನ್ನು ನೋಡ್ತಾ ಇದ್ದೀವಿ, ಆಗಸ್ಟ್ 2 ಈ ರೇಡ್ ಆಗಿತ್ತು, ಅದಾದ ಮೇಲೆ ಮಾರ್ಚ್ 22 ಒಳಗಾಗಿ ಸಾಕ್ಷ್ಯನಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾಗಿ ಹಾಜರಾಗಬೇಕು ನೀವು ಅಂತೇಳಿ ಆರ್ಥಿಕ ವ್ಯವಹಾರ ಅಪರಾಧ ನ್ಯಾಯಾಲಯ ಡಿ ಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಜಾರಿ ಮಾಡುತ್ತೆ. ಇದೇ ಸಂಬಂಧವಾಗಿ FIR ಕೂಡ ದಾಖಲಾಗಬೇಕು ಅಂತ ಹೇಳುತ್ತೆ. ಈ ನಿಮ್ಮ ಪ್ರಕಾರವಾಗಿ ಸಾಕ್ಷ್ಯನಾಶ ಎಂಥ ಪ್ರಕರಣ, ಗಂಭೀರ ಪ್ರಕರಣ ಇಡೀ ಈ ಐ ಟಿ ಕೇಸ್ಗಳಲ್ಲಿ ಅಂತೇಳಿ ನೋಡಿ. ಸಾಕ್ಷಿನಾಶದ ಅಲಿಗೇಷನ್ ಮಾಡಬೇಕಾದ್ರೆ ಫಸ್ಟು ಆ ಯಾವ ಮೆಟೀರಿಯಲನ್ನು ನಾಶ ಮಾಡಿದ್ದಾರೋ ಆ ಮೆಟೀರಿಯಲ್ಗೆ ಸಾಕ್ಷಿ ಅಂತಕ್ಕಂತಹ, ಸಾಕ್ಷಿಯ ಮೆಟೀರಿಯಲ್ ಅಂತಕ್ಕಂತಹ ಒಂದು ಸ್ಟೇಟಸ್ ಇರಬೇಕಾಗುತ್ತೆ. ಈಗ ನಮ್ಮ ಮನೆಗೆ ಯಾರೋ ಬರ್ತಾರೆ, ನಮ್ಮ ಮನೆಗೆ ಯಾರೋ ಬಂದಾಗ ನಾನು ನಂದು ಯಾವ್ದನ್ನ ಪರ್ಸ್ನಲ್ ಯಾವುದಾದ್ರೂ ಒಂದು ಗರ್ಲ್ ಫ್ರೆಂಡ್ ಜೊತೆಲಿ ಕಮ್ಯುನಿಕೇಷನ್ ಇರಬೇಕು, ಅದನ್ನ ಹರಿದು ಬೇಸಾಗ್ತೀನಿ, ಬಿಕಾಸ್ ಐ ವಾಂಟ್ ಟು ಕೀಪ್ ಇಟ್ ಕಾನ್ಫಿಡೆನ್ಷಿಯಲ್. ಓಕೆ, ಯು ಕಾಂಟ್ ಕಾಲ್ ಇಟ್ ಆಸ್ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್. ಪಂಚನಾಮೆ ಮಾಡ್ತೀವಿ ನಾವು, ಪಂಚನಾಮೆ ಮಾಡ್ತಾರಲ್ಲೇ, ಸೈನ್ ತಗೋತಾರೆ. ಯಾವಾಗ ಬರುತ್ತೆ ಅಂದ್ರೆ ಕೆಲವು ರೇಡ್ಗಳಲ್ಲಿ ವಿಡಿಯೋ ಫುಟೇಜ್ ಕೂಡ ಸಿಗುತ್ತೆ. ಎಕನಾಮಿಕ್ ಅಫೆನ್ಸ್ ಘಟಿಸಿರ್ಬೇಕು. ಇವಾಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್, ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಡಿಸ್ಕ್ರಿಷನ್ ಏನು, ಟೋಟಲ್ ಡಿಸ್ಕ್ರಿಷನ್ ಏನು, ಇನ್ಕಮ್ ಟ್ಯಾಕ್ಸ್ ಎವೇಷನ್ ಆಗಿದೆಯಾ, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾ, ಕಟ್ಟಲಿಕ್ಕೆ ಬದ್ಧರಿರ್ತಕ್ಕಂಥವ್ರು ಉದ್ದೇಶಪೂರ್ವಕವಾಗಿ ಇನ್ಕಮ್ ಟ್ಯಾಕ್ಸ್ ಅನ್ನು ಅವಾಯ್ಡ್ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಬಿಹೇವ್ ಮಾಡಿದ್ದಾರ, ಇದು ಕಂಪ್ಲೀಟ್ ಆಗಿ ಇವರಲ್ಲಿ ಪ್ರೊಸೀಡಿಂಗ್ಸ್ ನಡೆದು ಇದು ಕಂಪ್ಲೀಟ್ ಆಗಿ ಮುಗಿದಾದ್ಮೇಲೆ ಇವ್ರದೊಂದು ಫೈಂಡಿಂಗ್ ಬರುತ್ತೆ. ಇವರೂ ಸಹ ಲಾರ್ಜ್ಲಿ ಜುಡಿಷಿಯಲ್ ಅಥಾರಿಟೀಸ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಫೈಂಡಿಂಗ್ಸ್ ಬರುತ್ತೆ ಏನು ಅಂತ. ಎಸ್, ಇವರು ಕೊಟ್ಟಂತ ಎಕ್ಸ್ಪ್ಲನೇಷನ್ಸ್, ಕಾಗದ ಪತ್ರಗಳು ಎಲ್ಲವನ್ನೂ ನೋಡಾದ್ಮೇಲೆ ಇಂಟೆನ್ಷನಲ್ ಎವೇಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಗಿದೆ ನಂಬರ್ 1. ಮತ್ತೆ ಈ ರೀತಿ ಇಂಟೆನ್ಷನಲ್ ಎವೇಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಗಿದೆ ಅಂತಕ್ಕಂಥದ್ದು ಹುಡುಕಕ್ಕೆ ಹೋದಾಗ ಸಾಕ್ಷಿಗಳನ್ನ, ಪುರಾವೆಗಳನ್ನ ನಾಶ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ಯಾವಾಗ ಬರುತ್ತೆ ಅಂದ್ರೆ ಫಸ್ಟ್ ಇದು ಮುಗಿಬೇಕು. ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಇನ್ಕ್ವೈರೀಸ್ ಹ್ಯಾಸ್ ಟು ರೀಚ್ ಇಟ್ಸ್ ಅಲ್ಟಿಮೇಟ್ ಎಂಡ್, ಲಾಜಿಕಲ್ ಎಂಡ್. ಅಲ್ಲಿವರೆಗೂ ಯು ಕೆನಾಟ್ ಕ್ಯಾರಿ ಎ ಕಂಪ್ಲೇಂಟ್. ಅಂದ್ರೆ ನಿಮ್ಮ ಇಡೀ ಪ್ರೊಸೀಜರ್ ಒಂದು ಅತ್ಯಂತ ಕಟ್ಟ ಕಡೆಯ ಘಟ್ಟ ತಲುಪೋವರೆಗೂ ಕೂಡ ಹಿಂದದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗಸ್ಟ್ 2 ಇಲ್ಲಿಯವರೆಗೆ ಇಷ್ಟು ಸಮಯಾವಕಾಶದಲ್ಲಿಯೂ ಕೂಡ ನೀವು ಸಂಗ್ರಹಿಸಿದ ದಾಖಲೆಗಳ ಎಲ್ಲ ಪರಿಶೀಲನೆ ಮುಗಿಯದೇನೆ ಫೈಂಡಿಂಗ್ ಬಂದ್ಬಿಡ್ಬೇಕು, ನೋಟಿಸ್ ಕೊಟ್ಟಿರ್ಲಿಕ್ಕೆ ಸಾಧ್ಯ ಇದೆಯಾ? ಪಾಸಿಬಲ್. ಯಾಕಂತೆ ಎರಡು ಸಿಚುವೇಶನ್ಸ್ ಇದೆ. ಒಂದಂತೆ ಎವಿಡೆನ್ಸಸ್ ಆಫ್ ಅನ್ಡಿಸ್ಕ್ಲೋಸ್ ಇನ್ಕಮ್ ಹ್ಯಾವ್ ಬಿನ್ ಡಿಸ್ಕವರ್ಡ್. ಓಕೆ. ಆ್ಯಂಡ್ ಆಮೇಲೆ ಎನ್ಕ್ವೈರಿ, ಫಸ್ಟ್ ಎನ್ಕ್ವೈರಿ ಆಫೀಸರ್, ದಟ್ ಈಸ್ ಇನ್ವೆಸ್ಟಿಗೇಷನ್ ವಿಂಗ್, ಇನ್ವೆಸ್ಟಿಗೇಟ್ ಮಾಡಿ ಒಂದು ರಿಪೋರ್ಟ್ ಮಾಡ್ತಾರೆ. ಅಕಾರ್ಡಿಂಗ್ ಟು ಅವರ್ ಇನ್ವೆಸ್ಟಿಗೇಷನ್ ದಿಸ್ ಈಸ್ ಅನ್ಡಿಸ್ಕ್ಲೋಸ್ ಇನ್ಕಮ್. ದೆನ್ ಇಟ್ ಗೋಸ್ ಟು ದ ಅಸೆಸಿಂಗ್ ಆಫೀಸರ್. ಓಕೆ. ಅಸೆಸಿಂಗ್ ಆಫೀಸರ್ ವಿಲ್ ಡೂ ದ ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ದ ಎವಿಡೆನ್ಸಸ್ ಫೌಂಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಸರ್ಚ್. ಅದು ಎವಿಡೆನ್ಸಸ್ ಮಾಡಿ ಅಲ್ಟಿಮೇಟ್ಲಿ ಅವರದ್ದು ಈ ಟ್ರಾನ್ಸ್ಲೇಟ್ಸ್ ದಟ್ ಎವಿಡೆನ್ಸ್ ಇನ್ ಟು ಅನ್ಡಿಸ್ಕ್ಲೋಸ್ಡ್ ಇನ್ಕಮ್, ಆಮೇಲೆ ಫೈನಲ್ ಆಗಿದೆ. ದೆನ್ ದಟ್ ಈಸ್ ಸೆಪರೇಟ್ ಇಶ್ಯೂ. ದಟ್ ಟೈಮ್
ಕ್ಲಿಯರ್ ಕೇಸ್ ಆಫ್ ಪ್ರೀ ಮೆಚೂರ್. ಲೆಟ್ ಮೀ ಫಿನಿಶ್. ನೋ ನೋ, ವಾಟ್ ಐಮ್ ಟ್ರೈಂಗ್ ಟು ಸೇ, ದಿಸ್ ಪರ್ಟಿಕ್ಯುಲರ್ 276C2 ಇಸ್ ನಾಟ್ ಎ ಪ್ರೀ ಮೆಚೂರ್. ಓಕೆ, ಅಲ್ಲಿ ಏನಾಯ್ತು, ಎನಿ ಅಟೆಂಪ್ಟ್ ಟು ಡಿಸ್ಟ್ರಾಯ್ ಆರ್ ಟು ಅವೇಡ್ ಎನಿ ಆಕ್ಷನ್ ದಟ್ ಇಸ್ ವಾಟ್ ಯು ಸಪೋಸ್, ಐ ಆಮ್ ನಾಟ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಸ್ ಹ್ಯಾಪನ್, ಐ ಆಮ್ ನಾಟ್ ವಿಟ್ನೆಸ್ ಟು ದಟ್ ಪ್ರೊಸೀಡಿಂಗ್. ಬಟ್ ಫ್ರಮ್ ದಿಸ್, ಸಪೋಸ್ ಐ ಟ್ಯಾರ್ ಎ ಪೇಪರ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಸರ್ಚ್, ಇಫ್ ದಟ್ ಪೇಪರ್ ಹ್ಯಾಸ್ ಗಾಟ್ ಎನಿ ರಿಲವೆನ್ಸ್ ಟು ಅನ್ಡಿಸ್ಕ್ಲೋಸ್ಡ್ ಇನ್ಕಮ್, ಅದು ಹೇಗೆ ಗೊತ್ತಾಗುತ್ತೆ? ಫಸ್ಟ್ ಆಫ್ ಆಲ್ ಪ್ರಿಲಿಮಿನರಿ ಇನ್ಕ್ವೈರಿ, ಸಪೋಸ್ ಅಲ್ಲೇ ನಾಲ್ಕು ಜನ ಅದಕ್ಕೆ ಬರೆದಿದ್ದಾರೆ, ಡೀಟೇಲ್ಸ್ ಹ್ಯಾವ್ ಬಿನ್ ರಿಟನ್ ದಟ್ ದಿಸ್ ರಮಾಕಾಂತ್ ಹ್ಯಾಸ್ ಗಿವನ್ ಮಿ 1 lakh rupees, ನಾನು ಬರೆದಿದ್ದೇನೆ ಅಲ್ಲಿ. ಓಕೆ, ದೆನ್ ಐ ಆಸ್ ರಮಾಕಾಂತ್ ವೆದರ್ ಯು ಹ್ ಪೇಡ್ ಇಮ್ 1 lakh rupees, ಇಟ್ ಇಸ್ ನೋ, ಐ ಹ್ಯಾವ್ ನಾಟ್ ಪೇಡ್. ಓಕೆ, ಅಂಡ್ ಸೊ ನೌ ಓನರ್ಸ್ ಲೈಸ್ ಆನ್ ಮೀ ಟು ಎಕ್ಸ್ಪ್ಲೈನ್ ವೆದರ್ ಫ್ರಮ್ ಈಸ್ ಡಿನೈಡ್ ವಾಟ್ ಯು ಹ್ಯಾವ್ ಟು ಸೇ. ಇದೆಲ್ಲ ಮುಗಿಸ್ ಮೇಲೆ ದೆನ್ ವಿ ಸೇ ಓಕೆ, ದಿಸ್ ವಾಟ್ ಹ್ಯಾಸ್ ಹ್ಯಾಪನ್, ದಿಸ್ ಡಾಕ್ಯುಮೆಂಟ್ ಕ್ಯಾನ್ ಬಿ ಅನ್ ಎವಿಡೆನ್ಸ್ ಬಿ ಆನ್ ದ ಬೇಸ್ ಆಫ್ ವಿಚ್ ಅಸೆಸ್ಮೆಂಟ್ ಕ್ಯಾನ್ ಬಿ ಡನ್. ಫೈನ್ ಫೈನ್, ಅಂದ್ರೆ ಇಲ್ಲಿ ಅಧಿಕಾರಿಗಳು ಮನವಿ ಮಾಡ್ಕೊಂಡಿರೋದು ಕೂಡ ಇಷ್ಟೇ, ಸ್ವಾಮಿ ಈ ರೀತಿ ನಮ್ಮ ಕಣ್ಮುಂದೆ ನಡೆಯಿತು, ಇಂಥ ಒಂದು ಚೀಟಿನ ಹರಿದು ಹಾಕಿದ್ರು, ನಮಗೆ ಮತ್ತಷ್ಟು ಮಾಹಿತಿಗೋಸ್ಕರವಾಗಿ ಪ್ರಾಸಿಕ್ಯೂಷನ್ಗೆ ನೀವು ಅನುಮತಿಯನ್ನು ಮಾಡಿಕೊಡ್ಬೇಕು ಸ್ವಾಮಿ ಅಂಥೇಳಿ. ಹಾಗಾದರೆ ಆ ಚೀಟಿಲಿದ್ದದ್ದೇನು, ನಿಜಕ್ಕೂ ಅಂಥ ಸಾಕ್ಷ್ಯನಾಶ ಆಗಿದೆಯಾ ಅಂತ ಪ್ರಯತ್ನಗಳಾಗಿದ್ದರೆ ಡಿ ಕೆ ಶಿವಕುಮಾರ್ ಅವರನ್ನು ಕರೆದು ಅದರ ಬಗ್ಗೆ ವಿಚಾರಣೆ ಮಾಡೋದ್ರಲ್ಲಿ ತಪ್ಪಿದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮಾತಾಡ್ತೀನಿ, ಬ್ರೇಕ್ ಆದ್ಮೇಲೆ.